ಮುಳಬಾಗಿಲು ತಾಲೂಕಿನಲ್ಲಿ 28 ಸೊಸೈಟಿ ಕಾರ್ಯಗತದಲ್ಲಿದೆ. ಅದರಲ್ಲಿ ನನಗೆ ಗೊತ್ತಿದ್ದ ಮಾತ್ರ ಇವತ್ತು ಒಂದು ಏನು ಈ ಒಂದು ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಏನು ಸಭೆ, ಅಧ್ಯಕ್ಷರುಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಭೆ ನಡೆಸಿತು. ಚರ್ಚೆ ಮಾಡುವಾಗ ಎಲ್ಲ ಸೊಸೈಟಿ ಒನ್ ಬೈ ಒನ್ ಬಂದಾಗ ನನಗೆ ಗೊತ್ತಿದ್ದ ಮಟ್ಟಕ್ಕೆ ಸುಮಾರು 18 ರಿಂದ 20 ಸೊಸೈಟಿಗಳು ಕಾರ್ಯ ಸರಿಯಾಗಿ ನಿರ್ವಹಿಸ್ತಾ ಇವೆ. ಒನ್ ಆರ್ ಟು ಸೊಸೈಟಿಗಳು ಎಕ್ಸಾಂಪಲ್ಗೆ ಕಟ್ಟದೆ ಸ್ವಲ್ಪ ತೊಂದರೆ ಆ ಬೈರ್ಕೋರು ಗೂಗುಂಟೆ ಇಂಥ ಸೊಸೈಟಿಗಳು ಇರಬಹುದು. ಆದರೆ ಎಲ್ಲ ಸೊಸೈಟಿಗಳಿಗೂ ಇವತ್ತು ನಮ್ಮ ನಿರ್ದೇಶಕರು ಹಾಲಿ ಅಧ್ಯಕ್ಷರುಗಳು ಎಲ್ಲರೂ ಯಾವ ರೀತಿ ನಾವು ವಸೂಲಿ ಮಾಡಬೇಕು, ಮಾಡದೇ ಇದ್ರೆ ಏನು ಸ್ಥಿತಿಗೆ ಹೋಗ್ತೀವಿ, ಸರ್ಕಾರ ನಮಗೆ ಮನ್ನಾ ಮಾಡುತ್ತಾ ಮಾಡಲ್ವಾ ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ನಾವು ಈ ಒಂದು ಅಧ್ಯಕ್ಷರು ಇವತ್ತು ಎಲ್ಲರೂ ನಾವು ಏನೇ ಆಗಲಿ ನಮ್ಮ ಏನು ಇವತ್ತು ನಾವು ಸಾಲ ಕೊಟ್ಟಿದ್ದೀವೋ ಆ ಸಾಲವನ್ನು ನಾವು ಕಂತು ಮುಖಾಂತರ ಪ್ರತಿ ಅಪ್ ಟು ಡೇಟ್ ವರೆಗೂ ನಾವು ವಸೂಲಿ ಮಾಡ್ತೀವಿ ಅಂತೇಳಿ ಎಲ್ಲರೂ ಪಣ ತೊಟ್ಟಿದ್ದೀವಿ. ಸರ್ಕಾರ ಹೇಳಿದೆ ಅಂತಂದರೆ ಮ್ಯಾನುಫ್ಯಾಕ್ಚರಲ್ಲಿ ಬಂದಿರಲಿಲ್ಲ, ಅದರಿಂದ ಈಗ ಅವರು ಮುಂದಿನ ಅವರು ಮತ್ತೆ ಒಂದು ಮೊನ್ನೆ ಪೇಪರ್ ಒಂದು ಹೇಳಿಕೆ ಬಂದಿತ್ತು ಅಂತೇಳಿ ಚರ್ಚೆ ಮಾಡಿದರು ಅಧ್ಯಕ್ಷರುಗಳು. ಅದು ಏನು ಹೇಳಿರೋದವರು ಅಂತಂದರೆ ಮುಂದಿನ ದಿನಗಳಲ್ಲಿ ನೋಡೋಣಪ್ಪ, ಏನಾದರೂ ಸರಿಯಾಗಿ ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂಘಗಳಿಗೆ ಮುಂದಿನ ವರ್ಷನೇ ಏನೋ ನೋಡೋಣ ಅಂತೇಳಿ ಸಂತೋಷ ಆಗಲಿ, ಕಟ್ಕೊಂಡು ಹೋಗ್ತಾ ಇರಬೇಕಲ್ಲ, ಕಟ್ಕೊಂಡು ಹೋಗದೇ ಇದ್ರೆ ಆ ಬಡ್ಡಿನೂ ನಮ್ಮ ಸಂಘದ ಮೇಲೇ ಬೀಳುತ್ತೆ. ಆದ್ದರಿಂದ ನಾವೆಲ್ಲರೂ ನಾವೆಲ್ಲ ಏನು ಅಧ್ಯಕ್ಷರುಗಳು ಎಲ್ಲರೂ ಇದೀವೋ ನಾವೆಲ್ಲರೂ ಸಹ ನಾಳೆಯಿಂದನೇ ಪ್ರಾವಣಿಕರಾಗಿ ನಾವೆಲ್ಲ ಸಾಲವನ್ನು ಕರೆಕ್ಟಾಗಿ ವಸೂಲಿ ಮಾಡಿ ಇವತ್ತೊಂದು ನಮ್ಮ ನಿರ್ದೇಶಕರು ಒಂದು ಸಾಲ ಮಾಡಿದ್ದೀವಿ. ಯಾವ ಸೊಸೈಟಿ ಎಲ್ಲ ಸೊಸೈಟಿಗಳು ಕರೆಕ್ಟಾಗಿ ನಡೀತಾ ಇರೋವಂಥ ಸೊಸೈಟಿಗಳು ಕೂಡ ನೀವು ಮುಂದಿನ ತಿಂಗಳನ್ನ ಇವಾಗ ಲೋನ್ ನಿಲ್ಲಿಸಿದ್ದೀರಿ, ಯಾವುದು ರಿನಿವಲ್ ಆಗ್ಬೋದು, ಕೆ ಸಿ ಸಿ ಆಗ್ಬೋದು, ಎಲ್ಲ ಇವಾಗ ತಡೆ ಮಾಡಿದ್ವಿ ಒಂದು 2-3 ತಿಂಗಳಿಂದ ಚುನಾವಣೆಗೆ ಮುಂಚೆ ಇಂಚೆ ಎಲ್ಲನೂ. ಆದ್ರಿಂದ ಇವಾಗ ನಾವೆಲ್ಲ ಅಧ್ಯಕ್ಷರುಗಳು ಇವ್ರ ಹತ್ರ ಹೇಳಿದ್ದೀವಿ, ನಾವು ಏನು ಯಾವ ಸೊಸೈಟಿ ಎಲ್ಲ ಕಾರ್ಮಿಕವಾಗಿ ಕೆಲಸ ಮಾಡ್ತದೋ ಅಂಥ ಸೊಸೈಟಿಗೆ ಧಕ್ಕೆ ತರಬಾರ್ದು, ಅಂಥ ಸೊಸೈಟಿಗೆ ನೀವು ಲೋನ್ನ ನಾಳೆಯಿಂದನೇ ಕೊಡಬೇಕು ಅಂತೇಳಿ ಅವರಲ್ಲಿ ನಾವು ಮನವಿ ಸಲ್ಲಿಸಿ ನಾವೆಲ್ಲರೂ ಸಹ ಏನು ಸರ್ಕಾರ ಮುಂದಿನ ದಿನಗಳಲ್ಲಿ ಮನ್ನಾ ಮಾಡಿದ್ರೆ ಸಂತೋಷ ಪಡೋಣ, ಅದುವರೆಗೂ ಕೂಡ ನಾವು ಸಾಲವನ್ನು ಅಪ್ ಟು ಡೇಟ್ ಆಗಿ ಕಟ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲ ಸಂಘಗಳಿಗೂ ಕೂಡ ಹೇಳಿ. ಏನು ಇವಾಗ ಗೂಗುಂಟೆ ಬೈರ್ಕೂರು ಕೂಡ ಆ ಸೆಕ್ರೆಟರಿ ಅಧ್ಯಕ್ಷರು ಕೂಡ ಬಂದಿದ್ದರು, ಅವರು ಕೂಡ ನಾವು ಯಾವ ರೀತಿ ವಸೂಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸದಾಶಿವ ಅವರು ಆಗ್ಬೋದು, ನಮ್ಮ ಬೈರ್ಕೂರು ಅವರು ಆಗ್ಬೋದು ಹೇಳಿದ್ದೀವಿ, ಅವರು ಕೂಡ ಮುಂದಿನ ದಿನಗಳಲ್ಲಿ ವಸೂಲಿ ಮಾಡ್ತಾರೆ. ನಮ್ಮ ಉಳಬಾಗಲು ತಾಲೂಕಿನಲ್ಲಿ ಹೆಚ್ಚು 100% ಕೂಡ 2-3 ತಿಂಗಳಲ್ಲಿ ಕುದುರ್ಕೊಂಡು ನಮ್ಮ ಸೊಸೈಟಿಗಳು ಕಾರ್ಯಮುಖವಾಗಿ ಎಲ್ಲ ಕೆಲಸ ಮಾಡ್ತದೆ, ಲಕ್ಷಾಂತರ ರೂಪಾಯಿ ಸಾಲ ಕೊಡೋದಕ್ಕೆ ಸಜ್ಜಾಗ್ತೀವಿ.